ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಖರಾಬು ಹಾಡು ಮತ್ತೊಂದು ದೊಡ್ಡ ದಾಖಲೆಯನ್ನು ಬರೆದಿದೆ. ಸಿನಿಮಾ ರಿಲೀಸ್ ಆಗಿ ಅದು ಟಿವಿಯಲ್ಲಿ ಬಂದರೂ ಕೂಡ ಈ ಹಾಡು ಯೂಟ್ಯೂಬಲ್ಲಿ ಓಡ್ತಾನೆ ಇದೆ. ಇದೀಗ ಖರಾಬು ಹಾಡು 250 ಮಿಲಿಯನ್ ವ್ಯೂಸ್ ಆಗಿದೆ. ಈ ದಾಖಲೆ ಮಾಡಿರೋ ಮೊದಲ ಕನ್ನಡ ಹಾಡು ಇದಾಗಿದೆ. ಇದುವರೆಗೆ ಕನ್ನಡದ ಯಾವುದೇ ಹಾಡು ಕೂಡ ಯೂಟ್ಯೂಬಲ್ಲಿ ಇಷ್ಟೊಂದು ವ್ಯೂಸನ್ನು ಪಡೆದಿರಲಿಲ್ಲ. ಈ ಹಾಡು 2020ರಲ್ಲಿ ಏಪ್ರಿಲ್ 2 ರಿಲೀಸ್ ಆಗಿತ್ತು. ಕಳೆದ ವರ್ಷ ಲಾಕ್ಡೌನ್ ಟೈಮಲ್ಲಿ ಈ ಹಾಡು ರಿಲೀಸ್ ಆಗಿತ್ತು. ಚುಟು ಚುಟು ಹಾಡು 100 ಮಿಲಿಯನ್ ಗಡಿ ದಾಟಿದ ಮೊದಲ ಕನ್ನಡ ಹಾಡಾಗಿತ್ತು. ಆ ಹಾಡಿಗೆ ಪೈಪೋಟಿ ಕೊಡ್ತಾ ಬಂದ ಖರಾಬು ಅದನ್ನ ಮೀರಿಸಿ 200 ಮಿಲಿಯನ್ ಆಯಿತು. ಈಗ 250 ಮಿಲಿಯನ್ ಆಗಿದೆ. ಚುಟು ಚುಟು ಹಾಡಿಗೆ ಅರ್ಜುನ್ ಚಿನ್ಯ ಸಂಗೀತ ನೀಡಿದ್ರು. ಖರಾಬು ಚಂದನ್ ಶೆಟ್ಟಿ ಪ್ರಾಡಕ್ಟು. ಸೊ ಗುರುವಿನ ದಾಖಲೆಯನ್ನ ಈಗ ಶಿಷ್ಯನೇ ಮುರಿದಿದ್ದಾರೆ. ಬರೀ ಆ ದಾಖಲೆ ಮಾತ್ರ ಅಲ್ಲ, ಈ ಹಾಡು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದೆ. ವಿಶೇಷ ಏನು ಅಂದರೆ ಖರಾಬು ಚುಟು ಚುಟು ಎರಡೂ ಹಾಡು ಕೂಡ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ. ಯೂಶುವಲ್ ಆಗಿ ಎಲ್ಲ ಸಿನಿಮಾಗಳ ಹಾಡು ಫಸ್ಟ್ ಲಿರಿಕಲ್ ಸಾಂಗು ರಿಲೀಸ್ ಆಗುತ್ತೆ, ಆಮೇಲೆ ವಿಡಿಯೋ ಸಾಂಗ್ ಬರುತ್ತೆ. ಬಟ್ ಖರಾಬು ವಿಡಿಯೋ ಸಾಂಗನ್ನ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿದ್ರು. ಸಿನಿಮಾ ರಿಲೀಸ್ಗೂ ಮುಂಚೆನೆ ಈ ಹಾಡು 100 ಮಿಲಿಯನ್ ವ್ಯೂಸನ್ನು ಕ್ರಾಸ್ ಮಾಡಿತ್ತು. ತೆಲುಗು ಮತ್ತು ತಮಿಳಿನಲ್ಲಿ ಇದೇ ಖರಾಬು ಹಾಡು ಬಂದಿದ್ರು, ಕನ್ನಡದ ಹಾಡು ಈ ಮಟ್ಟಿಗಿನ ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ. ಖರಾಬು ಹಾಡಿನ ನಂತರ ಅತಿ ಹೆಚ್ಚು ವ್ಯೂಸ್ ಆಗಿರೋ ಕನ್ನಡ ಸಿನಿಮಾಗಳ ಹಾಡು ಯಾವ್ದ್ಯಾವುದು ಅಂತ ಅಂದರೆ, ಎರಡನೇ ಸ್ಥಾನದಲ್ಲಿ ಚುಟು ಚುಟು ಹಾಡು ಇದೆ. ಆ ಹಾಡು 142 ಮಿಲಿಯನ್ ವ್ಯೂಸ್ ಆಗಿದೆ. ಮೂರನೇ ಸ್ಥಾನದಲ್ಲಿ ಚಿಂಗಾರಿ ಸಿನಿಮಾದ ಭಾವನಾ ಹಾಡಿದೆ, ಅದು 109 ಮಿಲಿಯನ್ ವ್ಯೂಸ್ ಆಗಿದೆ. ನಾಲ್ಕನೇ ಸ್ಥಾನದಲ್ಲಿ ಚಂದನ್ ಶೆಟ್ಟಿಯವರ 3 Peg ಹಾಡಿದೆ, ಅದು ಸಿನಿಮಾದ ಹಾಡಲ್ಲ ಬಟ್ ಈ ಹಾಡು 108 ಮಿಲಿಯನ್ ವ್ಯೂಸ್ ಆಗಿದೆ. ಅದಾದಮೇಲೆ 5ನೇ ಸ್ಥಾನದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾದ ಬೆಳಗ್ಗೆದ್ದು ಹಾಡು ಇದೆ, ಈ ಹಾಡು 103 ಮಿಲಿಯನ್ ವ್ಯೂಸ್ ಆಗಿದೆ. ಕನ್ನಡದ ಈ 5 ಹಾಡುಗಳು 100 ಮಿಲಿಯನ್ ವ್ಯೂಸನ್ನು ಕ್ರಾಸ್ ಮಾಡಿದವೆ. ಅಂಜನಿ ಪುತ್ರ ಸಿನಿಮಾದ ಚಂದ ಚಂದ ಹಾಡು 98 ಮಿಲಿಯನ್ ಆಗಿದೆ. ಸೊ ನೆಕ್ಸ್ಟು ಅದೇ ಸಾಂಗು 100 ಮಿಲಿಯನ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮಾತಾಡೋಣ, ಬರ್ತೀನಿ.